ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಪದಾಮಪಹಸ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಣಿಗೆ, ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ರಾವಣನ ಬಾಣಗಳನ್ನು ನಿವಾರಿಸಿ ಅವನನ್ನು ನಿಂದಿಸುತ್ತಾ ಲಕ್ಷ್ಮಣ ಮೇಲೆ ಪರಂಪರೆಯಾಗಿ ಬಾಣಗಳನ್ನು ವರ್ಷಿಸಿದುದು. ರಾಮ ಬಾಣಗಳಿಂದ ರಾವಣನು ಮೈಮರೆತಿದ್ದುದನ್ನು ನೋಡಿ ಅವನ ಸಾರಥಿಯು ರಥವನ್ನು ಹಿಂತಿರುಗಿಸಿ ಬೇರೊಂದು ಕಡೆಗೆ ತಂದುದು. ಎಂಬ 105ನೆಯ ಸರ್ಗಕ್ಕೆ ಸ್ವಾಗತ. ಆಗ ಯುದ್ಧಗರ್ಭಿತನಾದ ರಾವಣನು, ರಾಮನು ತನ್ನನ್ನು ಹೊಡೆದುದಕ್ಕಾಗಿ ಮಹತ್ತಾದ ಕೋಪವನ್ನು ಹೊಂದಿ ಕಣ್ಣುಗಳಿಂದ ಕಿಡಿಗಳನ್ನು ಚದುರುತ್ತಾ ಬಿಲ್ಲನ್ನೆಲೆದು ರಾಮನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು. ಆಕಾಶದಿಂದ ಮೇಘಗಳು ಮಳೆಯನ್ನು ಕರೆದು ಅದನ್ನು ತುಂಬುವಂತೆ ರಾವಣನು ಪರಂಪರೆಯಾಗಿ ಸಾವಿರಾರು ಬಾಣಗಳನ್ನು ವರ್ಷಿಸಿ ರಾಮನ ದೇಹವನ್ನು ಪೂರ್ಣವಾಗಿ ಆ ಬಾಣಗಳಿಂದಲೇ ಮುಚ್ಚಿಬಿಟ್ಟನು. ಹೀಗೆ ರಾವಣನು ಎಡೆಬಿಡದೆ ಬಾಣಗಳಿಂದ ಮುಚ್ಚಿದರು ರಾಮನು ನಿಶ್ಚಲವಾದ ಮಹಾಪರ್ವತದಂತೆ ಸ್ವಲ್ಪ ಮಾತ್ರವೂ ಕದಲದೆ ಧೈರ್ಯದಿಂದ ನಿಂತಿದ್ದನು. ರಾವಣನ ಬಾಣಗಳನ್ನು ತನ್ನ ಬಾಣಗಳಿಂದ ನಿವಾರಿಸಿ ಅದಕ್ಕೂ ಮುಂಚೆ ಬಂದ ಬಾಣಗಳನ್ನು ಮಾತ್ರ ಬಿಸಿಲಿಗೆ ಮೈಯೊಡ್ಡಿದಂತೆ ತನ್ನ ದೇಹದಿಂದಲೇ ತೆಗೆದು ನಿಂತಿದ್ದನು. ಆಗ ರಾವಣನು ರಾಮನ ಧೈರ್ಯವನ್ನು ನೋಡಿ ಸಹಿಸಲಾರದೆ ತನ್ನ ಪೂರ್ಣವಾದ ಹಸ್ತಲಾಘವದಿಂದ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿ ರಾಮನ ಎದೆಯಲ್ಲಿ ನಾಟಿದನು. ಆ ಬಾಣಗಳಿಂದ ರಾಮನು ರತ್ನಮಯವಾದ ಮೈಯುಳ್ಳವನಾಗಿ ಕಾಡಿನಲ್ಲಿ ಪುಷ್ಪಿತವಾದ ಒಂದು ದೊಡ್ಡ ಹಿಂಸುಕ ವೃಕ್ಷದಂತೆ ಶೋಭಿಸುತ್ತಿದ್ದನು. ಹೀಗೆ ರಾವಣನ ಬಾಣಗಳು ಮೈಗೆ ತಾಗಿದೊಡನೆ ರಾಮನು ಅತ್ಯಂತ ಕೋಪಾವಿಶಿಷ್ಟನಾಗಿ ಹಳೆಯ ಕಾಲದ ಸೂರ್ಯನಂತೆ ಅತ್ಯುಗ್ರಗಳಾದ ಕೆಲವು ಬಾಣಗಳನ್ನು ನೋಡಿ ಮುಗುಳ್ನಗೆ ನಗುತ್ತಾ ಕ್ರೂರ ವಾಕ್ಯದಿಂದ ಅವನನ್ನು ಕುರಿತು, ಇಲ್ಲೇ ರಾಕ್ಷಸಾಧಮ, ನಾನಿಲ್ಲದ ಕಾಲದಲ್ಲಿ ನನ್ನ ಪತ್ನಿಯು ಚಿಂತೆಯಿಂದ ಪರವಶೆಯಾಗಿದ್ದಾಗ ನೀನು ನನಗೆ ತಿಳಿಯದ ಹಾಗೆ ಕಳ್ಳನಂತೆ ಬಂದು ಸ್ಥಾನದಿಂದ ಅವಳನ್ನು ಕದ್ದು ತಂದುವಲ್ಲವೇ? ಇಂತಹ ನೀಚವಾದ ನಿನ್ನ ವೀರ್ಯವೊಂದು ವೀರ್ಯವೇ? ಘೋರಾರಣ್ಯದಲ್ಲಿ ನನ್ನನ್ನು ಅಗಲೇ ದುಃಖದೆಯಾಗಿದ್ದ ಸೀತೆಯನ್ನು ಬಲಾತ್ಕಾರದಿಂದ ಹಿಡಿದು ಕದ್ದು ತಂದ ನೀನು ಈಗ ನನ್ನ ಮುಂದೆಯೂ ದೂರನೆಂದು ಹೇಳಿಕೊಳ್ಳುವೆಯಾ? ನೀನೆಂತಹ ಶೂರನು! ಪತಿಯಿಲ್ಲದ ಪರಸ್ತ್ರೀಯರ ಮುಂದೆ ನಿನ್ನ ಶೌರ್ಯವೇ ಹೊರತು ಯುದ್ಧಕ್ಕೆ ಯೋಗ್ಯವಾದುದಲ್ಲ. ಎಲೆ ಪಾಪಿ, ಪತಿಯು ಸಮೀಪದಲ್ಲಿಲ್ಲದ ಕಾಲದಲ್ಲಿ ಪರಸ್ತ್ರೀಯರ ವಿಷಯದಲ್ಲಿ ಕುಟುಂಬಗೆ ಯೋಗ್ಯವಾದ ಕಾರ್ಯವನ್ನು ನಡೆಸುವುದಕ್ಕೆ ಹೋದ ನೀನು ಆಗ ಶೂರನೆಂದು ಹೇಳಿಕೊಳ್ಳುವೆಯಲ್ಲ. ಎಲೆ ದುರಾತ್ಮ, ನಿನಗೆ ಸ್ವಲ್ಪವಾದರೂ ಮರ್ಯಾದೆ ಎಂಬುದಿಲ್ಲ, ನಿನಗೆ ನಾಚಿಕೆಯೂ ಇಲ್ಲ, ನಿನ್ನ ನಡವಳಿಕೆಗಳು ಒಂದು ವಿಧವಾದಿದಲ್ಲ. ಈಗ ನಿನಗೆ ನೀನೇ ಮೃತ್ಯುವನ್ನು ತಂದುಕೊಂಡು ಮೃತಪ್ರಾಯನಾಗಿದ್ದರೂ ನೀನೇ ಶೂರನೆಂದು ತಿಳಿದಿರುವೆಯ? ಆಹಾ, ನಾನು ಶೂರನೆಂದು ಪ್ರಿಯರನಿಗೆ ಸಾಕ್ಷಾತ್ ಸಹೋದರನೆಂದು ಬಲದಲ್ಲಿ ಹೆಚ್ಚಿದವನೆಂದು ಹೇಳಿಕೊಳ್ಳುವ ನೀನು ಈ ನಿನ್ನ ಗೌರವಗಳಿಗೆ ತಕ್ಕಂತೆ ಬಹಳ ಶ್ಲಾಘ್ಯವಾಗಿಯೂ ಕೀರ್ತಿಯಾಗಿಯೂ ಇರುವ ಕಾರ್ಯವನ್ನೇ ನಡೆಸಿದಂತಾಯಿತು. ಎಲೆ ದುರಾತ್ಮ, ನೀನು ಇದುವರೆಗೆ ಕೇವಲ ಗರ್ವದಿಂದ ಮಿತಿ ಮೀರಿ ನಿಂದಿತವಾಗಿಯೂ ಅಹಿತವಾಗಿಯೂ ಇರುವ ಯಾವ ಯಾವ ದುಷ್ಕಾರ್ಯಗಳನ್ನು ನಡೆಸಿದೆಯೋ ಅವುಗಳಿಗೆಲ್ಲವೂ ಎಲ್ಲಕ್ಕೂ ತಕ್ಕ ಫಲವನ್ನು ಅನುಭವಿಸುವ ಕಾಲವು ಇದು ಈಗ ಸನ್ನಿಹಿತವಾಗಿದೆ. ಎಲೆ ದುರ್ಬುದ್ಧಿ, ನಿನಗೆ ನೀನೇ ಶೂರನೆಂದು ಹೇಳಿಕೊಳ್ಳುವೆಯಲ್ಲ, ಕಳ್ಳನಂತೆ ಸೀತೆಯನ್ನು ಕದ್ದು ತಂದ ನಿನಗೆ ನಾಚಿಕೆ ಇಲ್ಲವೇ? ಎಲೆ ರಾವಣ, ಕಣ್ಣೆದರಿಗೆ ಮಾತ್ರ ನೀನು ಈ ಸೀತೆಯನ್ನು ಕೆಣಕಿದ್ದ ಪಕ್ಷದಲ್ಲಿಯೇ ನೀನು ನನ್ನ ಬಾಣಗಳಿಂದ ಹತನಾಗಿ ನಿನ್ನ ತಮ್ಮನಾದ ಕರನೊಡನೆ ಸೇರುತ್ತಿದ್ದಿ. ಎಲೆ ದುರಾತ್ಮ, ಈಗಲೂ ನೀನು ದೈವಯೋಗದಿಂದ ನನ್ನ ಕಣ್ಣಿಗೆ ಬಿದ್ದಿರಬಯಸ್ತು. ಇನ್ನು ನಾನು ತೀಕ್ಷ್ಣ ಬಾಣಗಳಿಂದ ನಿನ್ನನ್ನು ಯಮಪುರಿಗೆ ಕಳುಹಿಸದೆ ಬಿಡುವವನಲ್ಲ. ಈಗ ನನ್ನ ಬಾಣಗಳಿಂದ ಭಿನ್ನವಾಗಿ ಜ್ವಲಿಸುವ ಸ್ವರ್ಣ ಗುಂಡಲದೊಡನೆ ಕೆಳಗೆ ಬಿದ್ದು ನೆಲದ ಮಣ್ಣಿನಿಂದ ಮಲಿನವಾದ ಈ ನಿನ್ನ ಶಿರಸ್ಸನ್ನು ನರಿ ಮೊದಲಾದ ಮಾಂಸಾಹಾರಿ ಮೃಗಗಳೆಲ್ಲವೂ ಯುದ್ಧ ಭೂಮಿಯಲ್ಲಿ ಅತ್ತ ಎಂದಾಡಲಿ. ರಾವಣ, ಈಗ ನನ್ನ ಬಾಣಗಳಿಂದ ಹತನಾಗಿ ನೆಲದಲ್ಲಿ ಬಿದ್ದು ನಿನ್ನ ಎದೆಯ ಮೇಲೆ ಸದ್ದುಗಳು ಬಂದು ಬಿದ್ದು ಆ ಬಾಣದೆಲಬುಗಳು ನಾಟಿದ ಗಾಯದಿಂದ ಹೊರಟ ರಕ್ತ ಜಲವನ್ನು ದಾಹವಾಗಿ ಕುಡಿಯಲಿ. ಇದು
ಈಗ ನೀನು ನನ್ನ ಬಾಣದಿಂದ ಹತನಾಗಿ ಸತ್ತು ಬಿದ್ದ ಮೇಲೆ ಗರುಡ ಪಕ್ಷಿಗಳು ಹಾವನ್ನು ಎಳೆಯುವಂತೆ ಮಾಂಸಾಹಾರಿ ಪಕ್ಷಿಗಳೆಲ್ಲವೂ ಬಂದು ನಿನ್ನ ನರಗಳನ್ನು ಕಿತ್ತು ತಿನ್ನಲಿ ಎಂದನು. ಪರಂತಪನಾದ ರಾಮನು ಈ ಮಾತುಗಳನ್ನು ಬಾಯಿಂದ ಆಡುತ್ತಿರುವಾಗಲೇ ಮುಂದಿದ್ದ ರಾಕ್ಷಸ ರಾಜನಾದ ರಾವಣನ ಮೇಲೆ ಅನೇಕ ಬಾಣವರ್ಷವನ್ನು ಕರೆದನು. ಹೀಗೆ ಶತ್ರುಧೋದ್ಯುಕ್ತನಾಗಿ ನಿಂತ ಆ ಶ್ರೀರಾಮನಿಗೆ ಈಗ ಆಗ ಕ್ರಮ ಕ್ರಮವಾಗಿ ವೀರ್ಯವು, ದೇಹಬಲವು, ಧೈರ್ಯವು, ಅಸ್ತ್ರಬಲವು ಮೇಲೆ ಮೇಲೆ ಹೆಚ್ಚಿ ಹಿಮ್ಮದಿಯಾಗಿ ಬೆಳೆಯಿತು. ಸಮಸ್ತ ದಿವ್ಯಾಸ್ತ್ರಗಳು ಪ್ರತ್ಯಕ್ಷವಾದಂತೆಯೂ ಆತನಿಗೆ ಮೇಲೆ ಮೇಲೆ ಉತ್ಸಾಹವು ಹೆಚ್ಚಿತು. ಅವನ ಹಸ್ತ ಲಾಘವವು ಮೊದಲಿಗಿಂತಲೂ ಅತಿಶಯಿಸಿತು. ರಾಕ್ಷಸ ಕುಲನಾಶಕನಾದ ಆ ಶ್ರೀರಾಮನು ಆಗ ತನಗುಂಟಾದ ಈ ಶುಭ ಸೂಚನೆಗಳೆಲ್ಲವನ್ನು ನೋಡಿ ಮನಸ್ಸಿನಲ್ಲಿ ಮತ್ತಷ್ಟು ಉತ್ಸಾಹಗೊಂಡು ತಿರುಗಿ ರಾವಣನನ್ನು ಬಾಣಗಳಿಂದ ಭೇದಿಸುವುದಕ್ಕೆ ತೊಡಗಿದನು. ಅಲ್ಲಲ್ಲಿ ವಾನರರು ನಾನಾ ದಿಕ್ಕುಗಳಿಂದಲೂ ಬೀಸಿ ಬರೆಯುತ್ತಿದ್ದ ಶಿಲಾ ಸಮೂಹಗಳಿಂದಲೂ ರಾಮನ ಬಾಣದಿಂದಲೂ ರಾವಣನಿಗೆ ಹಿಂದು ಮುಂದು ತೋರದೆ ದಿಗ್ಭ್ರಮೆ ಹಿಡಿದಂತಾಯಿತು. ಅವನಿಗೆ ಮೃತ್ಯುಕಾಲವು ಸನ್ನಿಹಿತವಾದುದರಿಂದ ಸಮಯೋಚಿತಗಳಾದ ಬಾಣಗಳನ್ನೆತ್ತಿ ಸಂಧಾನ ಮಾಡುವುದಕ್ಕಾಗಲಿ ಬಿಲ್ಲನ್ನು ಎಳೆಯುವುದಕ್ಕಾಗಲಿ ಅವನಿಗೆ ಬುದ್ಧಿಯೇ ತೋರಲಿಲ್ಲ. ಅವನಿಗೆ ತನ್ನ ಮನಸ್ಸೇ ತನ್ನ ಸ್ವಾಧೀನವಿಲ್ಲದೆ ವಶತಪ್ಪಿದುದರಿಂದ ರಾಮನ ವೀರ್ಯಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡುವುದಕ್ಕೂ ತೋರಲಿಲ್ಲ. ಅವನು ಪ್ರಯತ್ನಪೂರ್ವಕವಾಗಿ ಬಾಣಗಳಾಗಲಿ ಇತರ ಶಸ್ತ್ರಗಳಾಗಲಿ ಯುದ್ಧದಲ್ಲಿ ಯಾವ ಪ್ರಯೋಜನಕ್ಕೂ ಬಾರದೆ ನಿಸ್ಫಲಗಳಾಗಿ ಬೀಳುತ್ತಿದ್ದವು. ರಾವಣನು ಈ ದುರವಸ್ಥೆಯಲ್ಲಿ ಇರುವುದನ್ನು ಕಂಡಾಗಲೂ ಅವನ ರಥವನ್ನು ನಡೆಸುತ್ತಿದ್ದ ಸಾರಥಿಯು ಮನಸ್ಸಿನಲ್ಲಿ ಧೈರ್ಯಗುಂದದೆ ಆ ರಥವನ್ನು ಮೆಲ್ಲಗೆ ಹಿಂತಿರುಗಿಸಿ ಯುದ್ಧಭೂಮಿಯಿಂದ ಬೇರೆ ಕಡೆಗೆ ಸಾಗಿಸಿಬಿಟ್ಟನು. ಇಲ್ಲಿಗೆ 105ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ಕಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.